ಕೊಡಲಿ ಗ್ರಾಮದಲ್ಲಿ ಮಹಾತ್ಮಾ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮಜಯಂತಿ ನಿಮಿತ್ತ ಯುವ ಬ್ರಿಗೇಡ್ ಆತ್ಮ ನಿರೀಕ್ಷಣೆಗಾಗಿ ಎಂಬ ಸತ್ಯಾಗ್ರಹವನ್ನು ಮುಂಜಾನೆ 8 ಗಂಟೆಗೆ ಮಹಾತ್ಮಾ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮುಖಾಂತರ ಪ್ರಾರಂಭಿಸಲಾಯಿತು. ಸತ್ಯಾಗ್ರಹ ಸಂಜೆ 4 ಗಂಟೆಯವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಐಟಿ ಪ್ರಾಧ್ಯಾಪಕ ಗಜೇಂದ್ರ ದೇಶಪಾಂಡೆ ಅವರು ಕುದಲಿ ಗ್ರಾಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಖ್ಯವಾದ ಕೊಡುಗೆ ನೀಡಿದ್ದು ಕರ್ನಾಟಕದ ಸಿಂಹ ಎಂದು ಪ್ರಸಿದ್ಧರಾಗಿರುವ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಹುಟ್ಟಿದ ಊರು. ಆದ್ದರಿಂದ ಈ ಸತ್ಯಾಗ್ರಹವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡುಗೆ ಕೊಟ್ಟ ಈ ಗ್ರಾಮದಿಂದ ಪ್ರಾರಂಭ ಮಾಡುತ್ತಿರುವುದಾಗಿ ತಿಳಿಸಿದರು. ಹಿಂದೆ ಎದಕ್ಕಂತಂದ್ರೆ ಈ ಪ್ಲೇಸ್ನಾಗ ಎದಕ್ಕಂತಂದ್ರೆ ಉದಲಿ ಅನ್ನೋದು ಒಂದು ಮಹತ್ವದ ಊರದ. ಸ್ವಾತಂತ್ರ್ಯ ಸಂಗ್ರಾಮದಾಗ ಬಹಳಷ್ಟು ಕೊಡುಗೆನ ಕೊಟ್ಟಿದ್ದವರು. ಇದು ಗಂಗಾಧರರಾವ್ ದೇಶಪಾಂಡೆ ಅವರು ಹುಟ್ಟಿದ ಊರು. ಅವರು ಕರ್ನಾಟಕದ ಸಿಂಹ ಅಂತೇಳಿ ಪ್ರಸಿದ್ಧ ಆಗಿದೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ, ಸಂಗೊಳ್ಳಿ ರಾಯಣ್ಣನ ನಂತರ, ಬೆಳಗಾವಿ ಜಿಲ್ಲೆಯಿಂದ ಯಾರಾದರೂ ಫ್ರೀಡಮ್ ಫೈಟರ್ ಇದ್ದಾರಂತಂದ್ರೆ ಅವ್ರ ಹೆಸರು ಇವತ್ತು ತೊಗೊಳ್ಬೇಕಂತಂದ್ರೆ ಗಂಗಾಧರ ದೇಶಪಾಂಡೆ. ಅವರು 60 ವರ್ಷಗಳ ಕಾಲ ಈ ದೇಶಕ್ಕಾಗಿ ಹೋರಾಡಿದ್ದಾರೆ. 1887 1977 ಅಷ್ಟು ಸುದೀರ್ಘ ಅವಧಿವರೆಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆಯನ್ನು ಕೊಟ್ಟವರು ಭಾಳ ಕಡಿಮೆ ಜನ. ಸೊ ಅದಕ್ಕೆ ಈ ಊರಿಗೆ ಭಾಳ ಮಹತ್ವ ಅದ. ಮತ್ತು ಈ ಊರಿಗೆ 1937 ಗಾಂಧೀಜಿಯವರು ಬಂದಿದ್ದರು, ಒಂದು ವಾರ ಇದ್ದರು. ಗಾಂಧಿ ಸೇವಾ ಸಂಘದ 3ನೇ ಸಮ್ಮೇಳನ ಈ ಜಾಗದಲ್ಲಿ ಆಯಿತು. ಸೊ ಅದಕ್ಕಾಗಿ ಈ ಜಾಗಕ್ಕೆ ರಾಷ್ಟ್ರೀಯ ಮಹತ್ವ ಅದ. ಬಳಿಕ ಮಾತನಾಡಿದ ವರ್ಧಮಾನ್ ತ್ಯಾಗಿಯವರು, ಆತ್ಮ ನಿರೀಕ್ಷಣೆಗಾಗಿ ಸತ್ಯಾಗ್ರಹ ಎಂದರೆ ನಾವೇ ನಮಗೆ ಸಂಕಲ್ಪಗಳನ್ನು ಹಾಕಿಕೊಂಡು ಬದುಕು ಆಗ್ರಹಿಸುವುದೇ ಆತ್ಮ ನಿರೀಕ್ಷಣೆಗಾಗಿ ಸತ್ಯಾಗ್ರಹ ಎಂದು ತಿಳಿಸಿದರು. ಆತ್ಮ ನಿರೀಕ್ಷಣೆಗಾಗಿ ಸತ್ಯಾಗ್ರಹ ಅಂತಂದರೆ ಸತ್ಯಕ್ಕೆ ಆಗ್ರಹ ಮಾಡೋದು ಯಾವಾಗಲೂ ಸತ್ಯಾಗ್ರಹ ಅಂತ ಹೇಳ್ತಿದ್ರು. ಮುಂಚೆ ಉಪವಾಸ ಸತ್ಯಾಗ್ರಹ ಗಾಂಧೀಜಿ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು ಅಂತ ನಾವೆಲ್ಲರೂ ಕೇಳಿದ್ದೀವಿ, ಹೇಳಿದ್ದೀವಿ, ಎಲ್ಲನೂ ಓದಿದ್ದೀವಿ. ಸೊ ಹಂಗಾಗಿ ನಮಗೆ ಸತ್ಯಾಗ್ರಹ ಅಂತಂದರೆ ಏನು ಅಂತ ಕೇಳಿದ್ದೀವಿ, ಅದರ ಅನುಭವ ಇರಲಿಲ್ಲ. ಬಟ್ ಅದನ್ನೊಂದು ನಾವು ಅನುಭವ ಪಡ್ಕೋಬೇಕು ಅಂತ ಹೇಳಿನೇ ಈ ಸತ್ಯಾಗ್ರಹ ಮಾಡ್ತಾ ಇರೋದು. ಮತ್ತು ಆತ್ಮನಿರೀಕ್ಷಣಾ ಅಂತಂದರೆ ಹೇಗೆ ಅಂತಂದರೆ, ನಾವೇ ಕೆಲವೊಂದಿಷ್ಟು ಅಂದರೆ ಸಮಾಜದಿಂದ ನಮಗೇನು ಬೇಡಿಕೆ ಇಲ್ಲ, ನಾವೇ ನಮಗೊಂದಿಷ್ಟು ಸಂಕಲ್ಪಗಳನ್ನ ಹಾಕ್ಕೊಂಡು. ಈ ಸಂದರ್ಭದಲ್ಲಿ ಬೆಳಗಾವಿಯ CPI CID ಆಗಿರುವ ಜ್ಯೋತಿರ್ಲಿಂಗ ಹೊನಕಟ್ಟಿ, ಸಿದ್ದು ಉಳ್ಳಾಗಡ್ಡಿ, ಸಂಜು ತೇರಣಿ, ಶಶಿಕಾಂತ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.